ಸಿಗ್ಮಾ ಅನ್ನು ಬರೆಯುವ ವಿಧಾನವನ್ನು ತಿಳಿಯೋಣ ಈ ಉದಾಹರಣೆಯನ್ನು ಗಮನಿಸಿ ಒಂದು ಎರಡು ಮೂರು ಅಪ್ ಟು ಹತ್ತರವರೆಗೆ ಇರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳಿಲ್ಲಿದೆ ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಬೇಕಾಗಿದೆ ಈಗ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಒಂದು ಎರಡು ಮೂರು ಅಪ್ ಟು ನೂರರವರೆಗೆ ನೂರರವರೆಗೆ ಇರತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಬೇಕಾಗಿದೆ ಇಲ್ಲಿ ಆದಮೇಲೆ ಪ್ಲಸ್ ಬರೆದು ಡಾಟ್ 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 ಅಂತ ಬರೆದಿದ್ದೀವಿ ಇಲ್ಲೂ ಅಷ್ಟೇ ಮೇಲೆ ಆದಮೇಲೆ ಪ್ಲಸ್ ಬರೆದು ಡಾಟ್ 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 ಅಂತ ಬರ್ದೀವಿ ಈ ಡಾಟ್ 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 ಬರೆಯೋ ಬದಲು ಗಣಿತಜ್ಞರು ಯೋಚನೆ ಮಾಡಿದ್ರು ಏನಪ್ಪಾ ಅಂದರೆ ಇದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ನೋಟೇಶನನ್ನು ನಾವು ಯಾಕೆ ಬಳಸಬಾರ್ದು ಅಂತ ಯೋಚನೆ ಮಾಡಿ ಇದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಸಿಗ್ಮಾ ನೊಟೇಶನನ್ನು ಬಳಕೆಗೆ ತೆಗೆದುಕೊಂಡು ಬಂದರು ಹಾಗಾದರೆ ಇವುಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಇದನ್ನು ಸುಲಭವಾಗಿ ಬರೆಯುವಂತಹ ಒಂದು ವಿಧಾನವನ್ನು ನಾವು ಸಿಗ್ಮಾ ನೊಟೇಷನಲ್ಲಿ ಬರೀಬೋದು ಆ ಸಿಗ್ಮಾ ನೊಟೇಷನ್ ಬರೆಯುವ ವಿಧಾನವನ್ನು ತಿಳಿಯೋಣ ಈಗ ಸಿಗ್ಮಾ ನೊಟೇಶನ್ನ ಬರೀಬೇಕಾದ್ರೆ ಮೊದಲನೇದಾಗಿ ನಾವು ಲೆಟರ್ ಸಿಗ್ಮಾ ಇದು ಗ್ರೀಕ್ನ ಲೆಟರ್ ಸಿಗ್ಮಾ ಆಗತ್ತೆ ಇಲ್ಲಿ ಬರಿತಾ ಇದ್ದೀವಿ ಇಲ್ಲಿ ಕೆಳಗಡೆ ಇಂಡೆಕ್ಸ್ ಐ ಇಂಡೆಕ್ಸ್ ಐ ಬರಿತಾ ಇದ್ದೀವಿ ಇಲ್ಲಿ ಪ್ರಾರಂಭಿಕ ಸಂಖ್ಯೆ ಎಷ್ಟಿದೆ ಅಂತ ಗಮನಿಸಿ ಒಂದು ಎಲ್ವರೆಗೂ ಇದೆ ಅಂತ ಗಮನಿಸಿ ಹತ್ತರವರೆಗೂ ಇದೆ ಅದನ್ನು ಮೇಲ್ಗಡೆ ಬರಿತಾ ಇದ್ದೀವಿ ಹತ್ತು ಮತ್ತು ಇಂಡೆಕ್ಸ್ ಅದನ್ನು ಐ ಅಂತ ಬರಿತಾ ಇದ್ದೀವಿ ಅಂದರೆ ಈ ಒಂದು ಶ್ರೇಣಿಯ ಒಂದು ಸಂಕೇತವನ್ನು ಸಿಗ್ಮಾ ಮೂಲಕ ಸೂಚಿಸಲಿಕ್ಕೆ ಈ ಒಂದು ಶ್ರೇಣಿಯ ಸಂಕೇತವನ್ನು ಸಿಗ್ಮಾ ಮೂಲಕ ಸೂಚಿಸಲಿಕ್ಕೆ ನಾವು ಸಿಗ್ಮಾ ಐ ಇಸ್ ಈಕ್ವಲ್ ಟು ಒಂದರಿಂದ ಹತ್ತು ಐ ಅಂತ ಬರೆದಿದ್ದೇವೆ ಈಗ ಸಿಗ್ಮಾ ಮೊದಲನೇದಾಗಿ ಒಂದು ಅಂತ ನಾವು ತೆಗೆದುಕೊಂಡ್ರೆ ಇಲ್ಲಿ ಐ ಜಾಗದಲ್ಲಿ ಒಂದು ಅಂತ ಬರೆದ್ರೆ ಅಲ್ಲಿ ಸಿಗ್ಮಾ ಒಂದು ಮೊದಲನೇ ಸ್ಥಾನ ಆಗುತ್ತೆ ಅದೇ ರೀತಿ ಎರಡು ಬರೆದ್ರೆ ಎರಡನೇ ಸ್ಥಾನ ಅಪ್ ಟು ಎಲ್ಲಿವರೆಗೂ ಒಪ್ಪಂದರೆ ಹತ್ತರ ಸ್ಥಾನವರೆಗೂ ಇದೆ ಹತ್ತರವರೆಗೂ ಇದೆ ಅಂದರೆ ಇದನ್ನು ನಾವು ಸುಲಭವಾಗಿ ಈ ಒಂದು ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಕಂಡುಹಿಡಬೇಕೆಂದ್ರೆ ಒಂದರಿಂದ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಬಹುದು ಅಂತ ನಾವು ಹೇಳ್ಬೋದಾಗಿದೆ ಈಗ ಒಂದು ನಿಮಿಷ ವಿಡಿಯೋ ಫಾಸ್ ಮಾಡಿ ಈಗ ಮತ್ತೊಂದು ಉದಾಹರಣೆ ಇಲ್ಲಿ ನಿಮ್ಮ ಕಣ್ಮುಂದೆ ಇದೆ ಆ ಒಂದು ಶ್ರೇಡಿಗೆ ಒಂದು ಸಿಗ್ಮಾ ನೊಟೇಶನನ್ನು ಬರೀರಿ ನೋಡೋಣ ನೀವು ಬರೆದಿರ್ತಕ್ಕಂಥದ್ದು ಕರೆಕ್ಟಾಗಿ ಇದೆಯೇನೋ ಅಂತ ಕ್ಯಾಪ್ಟೇಟರ್ ಗ್ರೀಕ್ನ ಸಿಗ್ಮಾ ಐ ಇಸ್ ಈಕ್ವಲ್ ಟು ಪ್ರಾರಂಭಿಕ ಸಂಖ್ಯೆ ಒಂದು ಕೊನೆಯ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಎಲ್ಲವರೆಗೂ ಇದೆಯಪ್ಪ ಅಂದರೆ ನೂರರವರೆಗೆ ಅದರಿಂದ ನೂರನ್ನು ಬರೆದಿದ್ದೇವೆ ಇಲ್ಲಿ ಐ ಇಂಡೆಕ್ಸ್ ನೋಡಿ ನೀವು ಬರೆದಿರ್ತಕ್ಕಂಥ ಉತ್ತರದೊಂದಿಗೆ ತಾಳೆ ನೋಡಿ ಇವೆರಡು ಕರೆಕ್ಟ್ ಆಗಿದೆಯೋ ಅಂತ ಅಂದರೆ ಒಂದರಿಂದ ನೂರರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಾವು ಸುಲಭವಾಗಿ ಈ ಒಂದು ಸಿಗ್ಮಾ ನೊಟೇಷನನ್ನು ಬಳಸ್ಬೋದಾಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಈಗ ನೋಡಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಐ ಈಸ್ ಈಕ್ವಲ್ ಟು ಸೊನ್ನೆಯಿಂದ ಐವತ್ತರವರೆಗಿನ ಒಂದು ಮೊತ್ತವನ್ನು ನಾವು ಕಂಡುಹಿಡಬೇಕಾಗಿದೆ ಈಗ ಈ ಇದನ್ನ ವಿಸ್ತರಿಸಿ ಬರೀರಿ ಸರಿ ವಿಡಿಯೋ ಫಾಸ್ ಮಾಡಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಯೋಚನೆ ಮಾಡಿ ಇದನ್ನು ವಿಸ್ತರಿಸಿ ಬರೀರಿ ಈಗ ನೋಡೋಣ ಮೊದಲನೇದಾಗಿ ಪಾಯಿ ಇಲ್ಲಿ ಮೊದಲನೇ ಸಂಖ್ಯೆ ಸೊನ್ನೆ ಇದೆ ಐ ಜಾಗದಲ್ಲಿ ಇಂಡೆಕ್ಸ್ ಮಾತ್ರ ನಾವು ಬರ್ಕೊಳ್ಬೇಕು ಅಂದರೆ ಐ ಇಂಟು ಸೊನ್ನೆ ಸ್ಕ್ವೇರ್ ಮೊದಲನೇ ಪದ ಅದೇ ರೀತಿ ಎರಡನೇ ಪದ ಇಲ್ಲಿ ಸೊನ್ನೆ ಆದಮೇಲೆ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಪೈ ಇಂಟು ಒಂದು ಸ್ಕ್ವೇರ್ ಅದೇ ರೀತಿ ನಂತರದ ಒಂದು ಪದವನ್ನು ನಾವು ತೆಗೆದುಕೊಳ್ಳೋದಾದರೆ ಪೈ ಇಂಟು ಎರಡು ಸ್ಕ್ವೇರ್ ಅದೇ ರೀತಿ ನಾವು ಬರೀತಾ ಹೋದರೆ ಪೈ ಇಂಟು ನಲವತ್ತೊಂಬತ್ತು ಸ್ಕ್ವೇರ್ ಪ್ಲಸ್ ಫೈ ಇಂಟು ಐವತ್ತು ಸ್ಕ್ವೇರ್ ಈಗ ಮುಂದೆ ಬರಿಬೋದು ಅಂದರೆ ಸಾಧ್ಯ ಇಲ್ಲ ಯಾಕಂದರೆ ಈಗ ನಾವಾಗಲೇ ಕೊನೆಯ ಪದ ಐವತ್ತರ ಹತ್ತಿರ ಬಂದ್ಬಿಟ್ಟಿದ್ದೇವೆ ನಾವು ಐವತ್ತನೇ ಪದವನ್ನು ಬರೆದು ಬಿಟ್ಟಿದ್ದೇವೆ ಅಂದರೆ ಈ ಒಂದು ಮೊತ್ತ ಅಂದರೆ ಐವತ್ತು ಪದಗಳ ಮೊತ್ತವನ್ನು ಬರೀಲಿಕ್ಕೆ ಅಂದರೆ ಇದನ್ನು ಸುಲಭವಾಗಿ ನಾವು ಸಿಗ್ಮಾ ನೋಟೇಶನಲ್ಲಿ ಬರೀಲಿಕ್ಕೆ ಈ ರೀತಿಯಾಗಿ ನಾವು ಸೂಚನೆಯನ್ನು ಮಾಡ್ಬೋದಾಗಿದೆ ಈ ಒಂದು ಸಿಗ್ನೊಟೇಷನ್ ಏನನ್ನು ಸೂಚಿಸುತ್ತೆ ಅಂದರೆ ಐವತ್ತು ಪದಗಳ ಮೊತ್ತ ಪೈ ಇಂಟು ಐವತ್ತು ಅಂದರೆ ಮೊದಲನೇ ಪದ ಸೊನ್ನೆಯಿಂದ ಪ್ರಾರಂಭವಾಗಿ ಕೊನೆಯ ಪದ ಐವತ್ತರವರೆಗೆ ಇರತಕ್ಕಂಥ ಪದಗಳ ಮೊತ್ತವನ್ನು ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದಾಗಿದೆ ಇದೇ ರೀತಿ ಯಾವುದೇ ಒಂದು ಸಂಖ್ಯೆಗಳ ಮೊತ್ತವನ್ನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಸುಲಭವಾಗಿ ಎಷ್ಟು ಪದಗಳ ಮೊತ್ತವನ್ನು ಕಂಡಿಡಿಬೇಕು ಅಂತ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಈ ಸಿಗ್ಮಾ ನೊಟೇಶನನ್ನು ಬಳಸ್ತೀವಿ